ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ನಮ್ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರು ಈಗ ನಿಮಗೆ ಗುರು ಗುರುವಿನ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ ಗುರು ಅಂದರೆ ಯಾರು ಅಂತ ನೀವು ಕೇಳ್ಬೋದು ನಾಡಿ ಶಾಸ್ತ್ರದಲ್ಲಿ ಅದನ್ನು ಗುರುವನ್ನು ಗುರುವಾಗಿಯೇ ಸ್ವೀಕರಿಸಿದ್ದಾರೆ ಅದೇ ನಮ್ಮ ಪರಾಶರದಲ್ಲಿ ಜೀವಕಾರಕ ಗುರು ಗುರುವಿಗೆ ಕಾರಕ ಉಂಟು ಪುತ್ರಕಾರಕನಂದರೆ ಪುತ್ರ ಮಕ್ಕಳು ಹುಟ್ಟಬೇಕಾದ್ರೆ ಪುತ್ರಕಾರಕ ಗುರು ಸರಿಯಾಗಿರಬೇಕು ಅಂತ ಹಾಗೆ ಗುರುವಿಗೆ ಎರಡು ಐದು ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ಮನೆಗಳಿಗೆ ಕಾರಕನು ಅಂತ ಕೊಟ್ಟಿದ್ದಾರೆ ಹಾಗೆ ವೀನಸ್ ಶುಕ್ರನಿಗೆ ಏಳನೇ ಮನೆ ಮತ್ತು ಹನ್ನೆರಡನೇ ಮನೆ ಕಾರಕ ಕೊಟ್ಟಿರ್ತಾರೋ ಗುರುವಿಗೆ ಕೂಡ ಎರಡು ಐದು ಏಳು ಒಂಬತ್ತು ಅಲ್ಲ ಎರಡು ಎರಡು ಐದು ಒಂಬತ್ತು ಹತ್ತು ಮತ್ತೆ ಹನ್ನೊಂದನೇ ಮನೆಗಳಿಗೆ ಹಾಗೆ ಗುರುವಿಗೆ ದಿಗ್ಬಲವೂ ಇದೆ ಯಾವುದು ಲಗ್ನದಲ್ಲಿ ಬುಧ ಮತ್ತೆ ಗುರುವಿಗೆ ದಿಗ್ಬಲವನ್ನ ಕೊಟ್ಟಿದ್ದಾರೆ ಯಾರಿಗೆ ಆಗ್ಲಿ ಲಗ್ನದಲ್ಲಿ ಗುರು ಇದ್ರೆ ದಿಗ್ಬಲ ದಿಗ್ಬಲ ಇದ್ದರೆ ಬಹಳ ಒಳ್ಳೆಯದು ಅಂತ ಈಗ ಈ ಕುಂಡಲಿ ಇದು ನನ್ನದೇ ಕುಂಡಲಿ ನಾ ನೋಡುತ್ತಿರುವ ಕುಂಡಲಿಯಲ್ಲಿ ಗುರು ವಕ್ರಿ ಅದರ ಅರ್ಥ ಏನಂದ್ರೆ ಹಿಂದಿನ ಜನ್ಮದ ಕರ್ಮವು ಬಹಳ ನಿಮಗೆ ಭಾರಿ ಉಂಟು ಮಾಡಿದೆ ಅದನ್ನು ಈ ಜನ್ಮದಲ್ಲಿ ನೀವು ಏನು ಮಾಡಬೇಕಾಗತ್ತೆ ಆ ಶಾಪ ಪರಿಹಾರ ಮಾಡಬೇಕಾಗತ್ತೆ ಅದನ್ನು ಬ್ರೇಕ್ ಮಾಡಬೇಕು ಹೇಗೆ ಬ್ರೇಕ್ ಮಾಡಬೇಕಂದ್ರೆ ವಿದ್ಯಾದಾನಂ ಮಹಾಪ್ರಧಾನಂ ನೀವು ವಿದ್ಯೆಯನ್ನು ನಿಮಗೆ ತಿಳಿದಂಥ ಜ್ಞಾನವನ್ನು ಪರರಿಗೆ ಹಂಚಬೇಕು ಅಂತ ಅದೇ ನೋಡಿ ನಾನು ಮಾಡ್ತಾ ಇರೋದು ಅದೇ ಕೆಲಸ ಹಣಿನಿಂದ ಇಂದಿನವರೆಗೂ ನಾನು ಮಾಡ್ತಾ ಇರೋದು ಅದೇ ಕೆಲಸ ಹನ್ನೆರಡು ವರ್ಷ ಫ್ಯಾಕಲ್ಟಿ ಆ್ಯಂಡ್ ಪ್ರಿನ್ಸಿಪಾಲ್ ಆಗಿ ಅಲ್ಲಿ ಮೂರುವರೆ ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟೆ ಪ್ಲಸ್ ನಾನು ಹೋದ ಹೋದ ಕಡೆಯಲ್ಲಿ ಬೇರೆಯವರಿಗೆ ಜ್ಞಾನಾರ್ಜನೆಯನ್ನು ಉಂಟು ಮಾಡ್ತಾ ಇರ್ತೇನೆ ಬ್ಯಾಂಕಿನಲ್ಲಿ ಅದೇ ಈಗ ಜ್ಯೋತಿಷ್ಯದ ಜ್ಞಾನವನ್ನು ಪೂರ ಸುಮಾರು ಎರಡು ಸಾವಿರದ ಮುನ್ನೂರು ನಾನ್ನೂರ ವಿಡಿಯೋಸ ಮುಖಾಂತರ ಹಂಚಿದ್ದೇನೆ ಆಯಿತಾ ಈಗ ಹನ್ನೊಂದನೇ ಮನೆಯಲ್ಲಿ ಈಗ ಇಲ್ಲಿ ಗುರು ಇದ್ದಾನೆ ಹೌದಾ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದರೆ ಅಂತಹವರಿಗೆ ಯಾವ ರೀತಿಯ ಫಲವನ್ನು ಕೊಡಬಹುದು ಈ ಹನ್ನೊಂದನೇ ಮನೆಯಲ್ಲಿ ಗುರು ಬಹಳ ಖುಷಿಯಾಗಿರ್ತಾನೆ ಕಾರಣ ಆತನ ಮನೆ ಹಾಗೆ ಅಲ್ಲಿ ಹೌಸ್ ಆಫ್ ಪ್ರಾಫಿಟ್ ಅಂತ ಲಾಭದ ಮನೆ ಅಂತ ಅಲ್ಲಿ ಏನು ಸ್ನೇಹಿತರ ಮನೆ ಕೂಡ ಇಲ್ಲಿ ಜನಗಳು ನಿಮ್ಮ ಹತ್ರ ಬರ್ತಾರೆ ಹೌದು ಅದು ನನ್ನ ಅನುಭವ ಹಾಗೆ ಎಲ್ಲೇ ಇರಲಿ ಹೇಗೆ ಇರಲಿ ಎಂದಾದರೂ ನೀವು ನನ್ನವನಾಗಿರುವಂಥ ಅದೇ ಥರ ಎಲ್ಲೇ ಇರಲಿ ಎಂಥದೇ ಇರಲಿ ಯಾವುದೇ ಕಂಡೀಷನಲ್ಲಿರಲಿ ನನ್ನ ಹತ್ರ ಜನಗಳು ಏನಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಲಿಕ್ಕೆ ಬರ್ತಾ ಇರ್ತಾರೆ ಇವರೊಬ್ಬರೇ ಕರೆಕ್ಟಾಗಿ ಹೇಳ್ತಾರೆ ಕಾರಣ ಒಂದು ನನ್ನ ಪರ್ಸ್ನಾಲಿಟಿ ಸಿ ದೇ ಫೀಲ್ ದಟ್ ವಿ ಕ್ಯಾನ್ ಆಸ್ಕಿಮ್ ಗಂಭೀರ ಮುಖ ಈ ರವಿ ಲಗ್ನದಲ್ಲಿದ್ದವರ ಮುಖ ಅಲ್ಲ ಅಂದರೆ ಸಂಡ್ಕೊಂಡು ಅಥಾರಿಟೇಟಿವ್ ಆಗಿ ಇವರನ್ನು ಕೇಳೋದ ಬ್ಯಾಡುವ ಕೇಂದ್ರ ಏನು ಹೊಡಿತಾರೋ ಕೆನ್ನೆ ಮೇಲೆ ಹೊಡಿತಾರೋ ಅಂತ ಆ ರೀತಿಯ ಒಂದು ಹೆದರಿಕೆ ಇರ್ತದಲ್ಲ ಆ ಹೆದರಿಕೆ ನನ್ನ ಹತ್ರ ಬರುವುದಿಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಅಂತ ನೋಡಿ ಹನ್ನೊಂದನೇ ಮನೆ ಗುರು ವಕ್ರಿಯಾದರೂ ಕೂಡ ಲಾಭದ ಅಂದರೆ ಲಾಭದ ಮನೆಯಲ್ಲಿ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಜನಗಳಿಗೂ ಕೂಡ ಗೊತ್ತಿರುತ್ತೆ ಈ ಜಾತಕನಿಗೆ ಅಹಂಕಾರ ಇಲ್ಲ ಆದರೆ ಬಂತಂದ್ರೆ ಕಷ್ಟ ನಿಮಗೆ ಅದರಿಂದ ಅಹಂಕಾರವನ್ನು ಪಡಬೇಡಿ ಭೂಮಿ ಮೇಲೆ ಇರಿ ಅಂತ ಆಯ್ತಾ ಸೋ ಹನ್ನೆರಡನೇ ಮನೆ ಗುರು ಮಾಡ್ತಾನೆ ನಿಮ್ಗೆ ಯಾವಾಗಲೂ ಒಂದು ರೀತಿಯಲ್ಲಿ ಹನ್ನೆರಡನೇ ಮನೆ ಮೋಕ್ಷದತ್ತ ನೋಡಿ ಆ್ಯಕ್ಚುಲಿ ಮೀನರಾಶಿ ಕೂಡ ಹನ್ನೆರಡನೇ ಮನೆ ಕಾಲಪುರುಷ ಹನ್ನೆರಡನೇ ಮನೆ ಮೋಕ್ಷದತ್ತ ಹೇಳ್ಕೊಂಡು ಹೋಗ್ತಾನೆ ಅಂದ್ರೆ ಮೀನರಾಶಿಯವರಿಗೆಲ್ಲ ಅದೇ ರೀತಿ ಅಂತೇಳಿ ತಿಳ್ಕೊಬೇಡಿ ಸೊ ಏನಂದರೆ ಹನ್ನೆರಡನೇ ಮನೆ ಒಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಲಾಸ್ ಖರ್ಚು ಅದು ಗುರು ಬಂತಂದರೆ ಖರ್ಚು ಮಾಡುವುದಿಲ್ಲ ಅಂತ ಹೇಳ್ಬೋದು ಆದರೆ ಹಾಗೇನಿಲ್ಲ ಮೀನರಾಶಿಯವರು ಖರ್ಚು ಮಾಡ್ತಾರೆ ಸೊ ಹನ್ನೆರಡನೇ ಮನೆ ಭಾಳ ಮುಖ್ಯ ನಿದ್ರಾ ನಿದ್ರೆ ಬರುವಂಥ ಮನೆ ನಿದ್ರಾ ಲಾಸ್ ಅಲ್ಲಿ ಎಲ್ಲ ಕೆಟ್ಟ ಗ್ರಹಗಳಿದ್ರೆ ನಿಮಗೆ ನಿದ್ರೆ ಬರುವುದಿಲ್ಲ ಆಯಿತಾ ಅದಕ್ಕಾಗಿ ನೀವು ಕುಸ್ತಿ ಮಾಡಬೇಕಾಗ್ತದೆ ಇನ್ನು ಹತ್ತನೇ ಮನೆಯಲ್ಲಿ ಗುರು ಇದ್ರೆ ಹತ್ತನೇ ಮನೆ ಅವನ ಕಾರಕನೇ ಆಯ್ತಾ ಗುರು ಈಸ್ ನಾಟ್ ಕನ್ಫೈನ್ಡ್ ಟು ಒನ್ ಪ್ಲೇಸ್ ತಿಳ್ಕೊಳ್ಳಿ ಅವನಿಗೆ ಈಗ ಪುರೋಹಿತರ ಕೆಲಸ ಏನು ಹೇಳಿ ಮನೆ ಮನೆಗೆ ಹೋಗಿ ಪೌರೋಹಿತ್ಯವನ್ನು ಮಾಡೋದು ಗುರು ಪುರೋಹಿತ ಗುರುವಿಗೆ ಜ್ಞಾನಾರ್ಜನೆ ಮಾಡಲಿಕ್ಕೆ ಬೇರೆಯವ್ರನ್ನ ಹುಡುಕ್ತಾ ಇರ್ತಾನೆ ಸ್ಟೂಡೆಂಟ್ಸನ್ನು ಹುಡುಕ್ತಾ ಇರ್ತಾನೆ ವಿದ್ಯಾರ್ಥಿಗಳು ನನ್ನ ಹತ್ರ ಬರಬೇಕು ಅಂದರೆ ಗುರು ಸಂಚರಿಸಬೇಕು ನೀವು ಹಿಂದೆ ಪುರಾಣದಲ್ಲಿ ಕೂಡ ನೋಡಿರ್ಬೋದು ಗುರುಗಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ದೇವೇಂದ್ರ ಕರದಲ್ಲಿ ದೇವೇಂದ್ರ ಹೋಗ್ತಾರೆ ಇನ್ನೊಬ್ಬರ ಕರದಲ್ಲಿ ಅಲ್ಲಿ ಹೋಗ್ತಾರೆ ರಾಮ ಕರದಲ್ಲಿ ರಾಮನ ಮನೆ ಹೋಗ್ತಾರೆ ಹಾಗೆ ಸೋ ಆಫೀಸಿನಲ್ಲಿ ಕೂತು ಕನ್ಫೈನ್ ಕನ್ಫೈಂಟು ಮಾಡೋದಾದ್ರೂ ಆಗೋದಿಲ್ಲ ಅಂದರೆ ಅವನಿಗೆ ಪ್ರೊಜೆಕ್ಟ್ ಹೆಡ್ ಮಾಡಿದರೆ ಗುರು ಒಳ್ಳೇದು ಯಾಕಂದರೆ ಅವನಿಗೆ ಬೋಧನೆ ಸಿಗ್ತದೆ ಅಲ್ಲಿ ಬೇರೆಯವರಿಗೆ ಒಂದಿಷ್ಟು ಬ್ರೈನ್ ವಾಶ್ ಮಾಡಲಿಕ್ಕೆ ತಿಂಡಿ ಸಿಗ್ತದೆ ಗುರುವಿಗೆ ಆಯಿತಾ ಸೊ ಆದ್ದರಿಂದ ಹತ್ತನೇ ಮನೆ ಅನ್ನೋದು ಅವನಿಗೆ ಸ್ವಲ್ಪ ಮಟ್ಟಿಗೆ ಇನ್ಕನ್ವಿನಿಯೆಂಟ್ ಅಂತ ಹೇಳಿದ್ರು ತೊಂದರೆ ಇಲ್ಲ ಇಲ್ಲಿ ಏನಾಗ್ತದೆ ಅಂದರೆ ಗುರು ಹತ್ತನೇ ಮನೆಯಲ್ಲಿದ್ದರೆ ಅವರೇ ಗುರು ದೊಡ್ಡ ಗುರು ಅಂದರೆ ನೀವು ಬೇರೆ ಗುರುವಿಗೆ ಕಪ್ಪ ಕೊಡುವುದಿಲ್ಲ ಹತ್ತನೇ ಮನೆಯಲ್ಲಿ ಕೇತು ಇದ್ದರೂ ಕೂಡ ಹಾಗೆ ಕೇತು ಇದ್ದರೂ ಕೂಡ ಜ್ಞಾನಕಾರಕ ಕೇತು ಕಪ್ಪ ಗುರುವಿಗೆ ಕಪ್ಪ ಕೊಡುವುದೇ ಇಲ್ಲ ಅದರಿಂದ ಕೇತು ಅಥವಾ ಗುರು ಇದ್ದವರು ಏನು ಮಾಡಬೇಕಂದ್ರೆ ಸ್ವಂತ ಬಿಸ್ನೆಸ್ ಅಥವಾ ಸ್ವಂತ ಕಾಲಮೇಲೆ ನಿಲ್ಲುವಂಥದ್ದು ಅಥವಾ ಸ್ವಂತ ಪ್ರೊಜೆಕ್ಟ್ ಹೆಡ್ ಆಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂಥದ್ದನ್ನೇ ಹುಡುಕಬೇಕು ಕೇತು ಆದರೂ ಕೂಡ ಹಾಗೆ ಏತು ಹತ್ತನೇ ಮನೇಲಿದ್ರೆ ರಿಸೈನ್ ಮಾಡಿ ತ್ಯಾಗ್ ತೆಗ್ ಹಕ್ ನಾನು ನಿನ್ನ ಅಪ್ಪನ ಮನೆ ಅಂತ ಅಂತ ಹೇಳಿ ರೆಸಗ್ನೇಷನ್ ತ್ಯಾಗ್ದು ಮುಖದ ಮೇಲೆ ಬಿಸಾಕಿ ಔಟ್ ಎಷ್ಟೇ ಬಾರಿ ನಾನು ನೋಡಿದ್ದೀನಿ ಹೆಂಗಸಾದವಳು ನನಗೆ ಕೆಲಸ ಬೇಡ ಏನು ಬೇಡ ಮನೆಯಲ್ಲೇ ನಾನು ಖುಷಿಯಾಗಿರ್ತೇನೆ ಅಂತ ಅಂಥ ಬಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಮಾಡಿ ಮಾಡಿದರೂ ಕೂಡ ಎಮ್ ಟೆಕ್ ಮಾಡಿದರೂ ಕೂಡ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಚೊಕ್ಕವಾಗಿ ಚಿಕ್ಕವಾಗಿ ಇರ್ತಾರೆ ಅಂತ ನೋಡಿ ಎಂಥ ಕಥೆ ಅಲ್ವಾ ಒಂಬತ್ತನೇ ಮನೆಯಲ್ಲಿ ಬಹಳ ಒಳ್ಳೆಯದು ಒಂಬತ್ತನೇ ಮನೆಗೂ ಗುರುವೇ ಕಾರಕ ಇಲ್ಲಿ ಒಂಬತ್ತನೇ ಮನೆ ಧರ್ಮದ ಮನೆ ತಂದೆ ಮನೆ ಫಾದರ್ ಚರ್ಚಿನ ಫಾದರ್ ಮೌಲಾನ ಮೌಲಾನ ಮನೆ ಅಂದರೆ ಮೌಲ್ಯ ಮನೆ ಇಲ್ಲಿ ಏನಾಗ್ತದೆ ಸಂಪೂರ್ಣ ಇಲ್ಲಿಗೆ ಈ ಕರ್ಮ ಏನಾಗ್ತದೆ ಅಂದರೆ ನೀವು ಧರ್ಮ ಕರ್ಮಗಾದಿ ಧರ್ಮ ಕಂಪ್ಲೀಟ್ ಆಗ್ತದೆ ಧರ್ಮದಿಂದ ನೀವು ನಡೀತೀರಾ ಅಂತೇಳಿ ಒಂಬತ್ತನೇ ಮನೆಯಲ್ಲೇ ಹಾಗಲ್ಲ ಅಂದರೆ ಎಲ್ಲ ಪೆಂಡಿಂಗ್ ಕರ್ಮ ಇಲ್ಲಿ ದೇವರ ಕೆಲಸ ಎಲ್ಲ ಇಲ್ಲೇ ಮಾಡ್ತೀರಿ ನೀವು ಪೆಂಡಿಂಗ್ ಕರ್ಮಗಳನ್ನು ಓಕೆ ಈ ಕರ್ಮ ಕರ್ಮದ ಬಗ್ಗೆ ಹೇಳುವುದಾದರೆ ಒಂದು ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಹಾಗೂ ಆಗಾಮಿ ಕರ್ಮ ಅಂತ ನಿಮ್ಗೆ ಹಿಂದೆ ಹೇಳಿದ್ದೆ ನಾನು ಸಂಚಿತ ಕರ್ಮ ಅಂದರೆ ಚೀಲದಲ್ಲಿ ಹಾಕ್ತಾರು ನೀವು ಮಾಡಿದ ಪಾಪ ಕರ್ಮಗಳನ್ನು ಅಂದರೆ ಅದಕ್ಕೋಸ್ಕರ ವಿಜಯ ಜಯ ಅವರು ಚಿತ್ರಗುಪ್ತರಿರ್ತಾರೆ ನೀವು ಮಾಡಿದ ಪುಣ್ಯ ಕೆಲಸ ಎಷ್ಟು ಈ ಚೀಲಕ್ಕಾಗಿ ಪಾಪದ ಕೆಲಸ ಎಷ್ಟು ಈ ಚೀಲಕ್ಕೆ ಯಾವ ಸಾಯುವಾಗ ಯಾವ್ದು ಹೆಚ್ಚು ಯಾವುದು ಕಮ್ಮಿ ಅದ್ರ ಮುಖಾಂತರ ನೀವು ಸ್ವರ್ಗ ಅಥವಾ ನರಕಕ್ಕೆ ಹೋಗ್ತೀರಾ ಅಂತ ಕೆಲವರು ಹೇಳ್ತಾರೆ ಈಗಿನ ಮಕ್ಕಳನ್ನು ಹೇಳ್ರಿ ಹೇ ಎಲ್ಲ ಬಕ್ವಾಸ್ ಬಂಡಲ್ ಬಾಜಿಯೆಲ್ಲ ಬಿಡ್ಬೇಡ ಗೂಗಲಲ್ಲ ಸರ್ಚ್ ಮಾಡ ಇಮಿಡಿಯೇಟ್ಲಿ ಗೂಗಲ್ ಸರ್ಚ್ ಮಾಡಿ ಅಂತಾರೆ ಹೇಳ್ತಾರೆ ಅಂಥ ಜನಗಳು ಮೊನ್ನೆ ನಮ್ಮ ಹುಡುಗ ಹಾಗೆ ಎಂಟು ವರ್ಷದ ಹುಡುಗ ಅಜಾ ಇದೆ ಯಾವ ಬ್ರ್ಯಾಂಡು ಅಂತೇಳಿ ಯಾವ ಬ್ರ್ಯಾಂಡ್ ಹಂಗೇಂತ ಗೊತ್ತಿತ್ತು ಅಂತ ಇಮಿಡಿಯೆಟ್ಲಿ ಮೊಬೈಲ್ ತೊಗೊಂಡ ಅದೊಂದು ಫೋಟೋ ತೆಗೆದ ಅಲ್ಲಿ ಇಮಿಡೇಟ್ಲಿ ಅದಕ್ಕೆ ಸೇರಿದಂಥ ಬ್ರ್ಯಾಂಡ್ಗಳೆಲ್ಲ ಬಂದಾಯ್ತು ಆಮೇಲೆ ಕನ್ನಡ ಟ್ರಾನ್ಸ್ಲೇಷನ್ ಇದು ಇಂಗ್ಲೀಷ್ನಲ್ಲಿ ಮಾಡೋದು ಕಷ್ಟ ಕಣ ಅಂದರೆ ಅದನ್ನೇ ಕಾಪಿ ಮಾಡ ಇಮಿಡಿಯೇಟ್ಲಿ ವಿದಿನ್ ಮಿನಿಟ್ ಟ್ರಾನ್ಸ್ಲೇಷನ್ ಬಂದಾಯ್ತು ಹಬ್ಬ ಆ ಮಕ್ಕಳಿಗೆ ಗೊತ್ತಿರೋ ಅಷ್ಟು ನಮಗೆ ಗೊತ್ತಿಲ್ಲ ಅಂದರೆ ಎಷ್ಟು ಡಿಫ್ರೆನ್ಸ್ ಇದು ನೋಡಿ ಅರವತ್ತೆಂಟು ವರ್ಷಕ್ಕೂ ಎಂಟು ವರ್ಷಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನೇ ಬರ್ತಾ ಬರ್ತಾ ಜನ್ರೇಷನ್ ಬಹು ಬಿಕಾಸ್ ಆಫ್ ಟೆಕ್ನಾಲಜಿಕಲ್ ಇನ್ನೇನಂದ್ರೆ ಎದುರುಗಡೆನೆ ಬರ್ತಾ ಇದೆ ನಮ್ದು ಯಾವುದೋ ಒಂದು ರೀತಿಯಲ್ಲಿ ಭೂತ ಮಾತಾಡಿದಾಗೆ ಅದನ್ನು ತರಿಸ್ತಾರೆ ಅವರು ಸೊ ಆ ರೀತಿಯ ಒಂದು ಓಕೆ ಅದು ಸಂಚಿತ ಕರ್ಮ ಚೀಲಕ್ಕೆ ಹಾಕಿ ಇರೋ ಹಿಂದಿನ ಜನ್ಮದ ಕರ್ಮ ಎಷ್ಟೋ ವರ್ಷದ ಜನ್ಮಗಳು ಅಂತ ಕರ್ಮಗಳು ಅದು ತೀರ್ದ ಎದುರು ಬರ್ತಾ ಇರ್ತದೆ ಸಂಚಿತ ಕರ್ಮ ಇನ್ನೊಂದು ಪ್ರಾರಾಬ್ಧ ಕರ್ಮ ಅಂತ ಅಂದ್ರೆ ಐದನೇ ಮನೆಯಲ್ಲಿ ನೀವು ಹೇಳ್ತೀರ ಶುಕ್ರ ಇದ್ರು ಬಹಳ ಒಳ್ಳೆಯದು ಅಂತ ಅಲ್ಲ ಒಳ್ಳೆದಲ್ಲ ಅದು ಶಾಪ ಶುಕ್ರ ಇದ್ರೆ ಈ ಜನ್ಮದಲ್ಲಿ ನೀವು ಅದೇ ರೀತಿ ಒಳ್ಳೇದನ್ನಾಗಿ ಮಾಡಬೇಕು ಆಯ್ತಾ ಹಿಂದಿನ ಜನ್ಮದ ಕರ್ಮಗಳನ್ನ ಪ್ರಾರಾಬ್ಧ ಕರ್ಮ ನೀವು ಐದನೇ ಮನೆಯನ್ನು ನೋಡಿದರೆ ಗೊತ್ತಾಗುತ್ತೆ ಆಗಾಮಿ ಕರ್ಮ ಆಗಾಮಿ ಕರ್ಮ ಅಂದ್ರೆ ಈಗ ಈಗ ಮಾಡ್ತಾ ಇರೋ ಕರ್ಮ ಆಗಾಮಿ ಕರ್ಮ ಈವಾಗ ನೀವು ಏನೇ ಮಾಡಲಿ ಅದು ಆ್ಯಡ್ ಆಗ್ತದೆ ಮುಂದಕ್ಕೆ ಹೋಗ್ತದೆ ಕರ್ಮದಲ್ಲಿ ಆಗಾಮಿ ಕರ್ಮ ಸಂಚಿತ ಕರ್ಮ ಪ್ರಾರಾಬ್ಧ ಕರ್ಮ ಅಂತ ಅದಕ್ಕೆ ಮನೆ ಯಾವುದು ಅಂತ ಕೇಳಿದರೆ ಪಂಚ ಪಂಚಮಸ್ಥಾನ ಒಂಬತ್ತನೇ ಮನೆ ಮತ್ತು ಹನ್ನೆರಡನೇ ಮನೆ ಅಂತ ಹೇಳಿ ಹೇಳ್ಬೋದು ಆಯಿತಾ ಸೊ ಒಂಬತ್ತನೇ ಮನೆ ಗುರುವಿನ ಪೆಟ್ಟು ಮನೆ ಅಂತ ಇನ್ನು ಎಂಟನೇ ಮನೆ ಎಂಟನೇ ಮನೆಯಲ್ಲಿ ಗುರು ಒಳ್ಳೆಯದಲ್ಲ ಕಾರಣ ಬೃಹಸ್ಪತಿ ತಿಳುವಳಿಕೆ ಆಗಿರುವವನು ಅದು ಸತ್ ಸಾಯುವವರಿಗೆ ಮನೆ ಆಯ್ತು ಸೊ ಸ್ಪಿರಿಚುವಲಿಸಮ್ಗೆ ಮನೆ ಅದೂ ಹಾ ಅದು ಸ್ಪಿರಿಚುವಲಿಸಮ್ ಅಂದರೆ ಇವನ್ನ ತಗೊಳ್ಬೋದು ಗುರುವನ್ನು ತೆಗೆದುಕೊಳ್ಬೋದು ಅಂದರೆ ಗುರು ಎಂಟನೇ ಮನೆ ಇದ್ದರೆ ಕರ್ಮಾಂಗ ಈ ಸಾಯುವವರಿಗೆ ಲಾಸ್ಟ್ ರಿಚುವಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಸರಿಯಾಗಿ ಮಾಡಬೇಕು ಅಂತ ಹಿಂದೆ ನೀವು ಮಾಡಿಲ್ಲ ಅದಕ್ಕಾಗಿ ಈ ವರ್ಷ ಈ ಸಾರಿ ಈ ಜನ್ಮದಲ್ಲಿ ನಿಮಗೆ ಎಂಟನೇ ಮನೆಗೆ ಗುರು ಕೊಟ್ಟಿದೆ ಆಯ್ತಾ ಸೊ ಹಿಂದೆ ನೀವು ಸತ್ತಾಗ ನೀವು ಓಡಿ ಹೋಗಿದ್ರಿ ಸತ್ತಾಗ ಸಕ್ಚುಲಿ ಸತ್ತಾಗ ಅಟ್ಲೀಸ್ಟ್ ಬಂದು ನೋಡ್ಕೋಬೇಕು ಆ ಸಾಯುವ ಸತ್ತ ಆತ್ಮಕ್ಕೆ ತನ್ನ ತನಗೆ ಗೊತ್ತಿರೋರು ಯಾರು ತನಗೆ ಹತ್ತಿರದವರು ಯಾರು ಅಂತ ಅವನು ಅಲ್ಲೇ ನೋಡ್ತಾ ಇರ್ತಾನಂತ ಆವಾಗ ಅವನಿಗೆ ತೃಪ್ತಿ ಆಗ್ತದೆ ನೀವು ಏನು ಓಡಿ ಹೋಗಿದ್ರಿ ಬರಲೇ ಇಲ್ಲ ಆದರೆ ಅದಕ್ಕೆ ಹೇಳೋದು ನೀವು ಎಷ್ಟೇ ದುಷ್ಟರಾಗಿರಿ ಸತ್ತಾಗ ಅವರಿಗೆ ಸಹಾಯ ಮಾಡಿ ಕೊನೆಯ ಪಕ್ಷ ಚಟ್ಟವನ್ನು ಹೊತ್ಕೊಂಡು ಹೋಗಿ ಸ್ಮಶಾನಕ್ಕೆ ಆ ರೀತಿಯಾದರೂ ಮಾಡಿ ಅಂತ ಇನ್ನು ಏಳನೇ ಮನೆಯಲ್ಲಿ ಬೃಹಸ್ಪತಿ ಹಾಂ ಬೃಹಸ್ಪತಿ ಏಳನೇ ಮನೆ ಸಂಬಂಧವೇ ಇಲ್ಲ ಶುಕ್ರ ಇದ್ರೂ ಅಡ್ಡಿಲ್ಲ ಕಳತ್ರಕಾರಕ ಶುಕ್ರ ಇದ್ರೆ ಅಡ್ಡಿಲ್ಲ ಗುರು ಅಲ್ಲಿ ಏನು ನೆಲ ಅಲ್ಲಿ ಏನು ನಿಮ್ಮ ತಿಳುವಳಿಕೆ ಏನು ಯೂಸ್ ಆಗ್ತದೆ ಪಬ್ಲಿಕ್ ಜೊತೆಗೆ ಬೃಹಸ್ಪತಿ ನೋ ಆಯಿತಾ ಆದ್ದರಿಂದ ಯಾರಿಗೂ ಅಲ್ಲಿ ಏನೂ ಸಿಗೋದಿಲ್ಲ ಸಾರ್ವಜನಿಕರಲ್ಲಿ ಹಾಗೂ ಹೆಂಡತಿಯಲ್ಲಿ ಅದಕ್ಕೆ ಜಾತಕರು ಸ್ವಲ್ಪ ಆದರೂ ಹಣ ಖರ್ಚು ಮಾಡಬೇಕಾಗ್ತದೆ ಚಾರ್ಜ್ ಮಾಡಬೇಕಾಗ್ತದೆ ಅಂದರೆ ಸ ಪಬ್ಲಿಕ್ ಏಳನೇ ಮನೆಗೆ ಶುಕ್ರ ಮತ್ತು ಬುಧ ಅವರು ಏನು ಮಾಡ್ತಾರೆ ಹಣ ಸ್ವಲ್ಪ ಆರು ಖರ್ಚು ಮಾಡಬೇಕು ಸುಮ್ಮ ಸುಮ್ಮನೆ ನಾಲೆಜ್ ಯಾರೂ ತೊಗೊಳೋದಿಲ್ಲ ಪಾರ್ಟ್ನರ್ಶಿಪ್ಪಿಗೆ ನಾನು ನಾಲೆಜ್ ಹೇಳ್ತೀನಿ ಅಂದರೆ ನೋ ದುಡ್ಡು ತಗೊಂಡು ಚಾರ್ಜ್ ಮಾಡಿ ಅಲ್ಲೇ ನೀವು ಚಾರ್ಜ್ ಮಾಡಬೇಕು ಗುರು ಇದ್ರೂ ಪ್ರಯೋಜನ ಇಲ್ಲ ಇನ್ನು ಆರನೇ ಮನೆಯಲ್ಲಿ ಗುರು ಇದ್ದರೆ ಹಿಂದಿನ ಜನ್ಮದಲ್ಲಿ ನೀವು ಹತ್ರ ಏನು ಜಗಳ ಮಾಡಿರಬಹುದೇನು ಅಂತ ಆರನೇ ಮನೆ ಮಾವನ 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 ಮನೆ ಸೊ ಮಾವನಿಗೆ ಒಳ್ಳೆಯದಾಗ್ತದೆ ಆರನೇ ಮನೆಯಲ್ಲಿ ಗುರು ಇದ್ದರೆ ಈ ಸರಿ ಮಾವನಿಗೆ ಹಿಂದೆ ಮಾವನ ಜೊತೆ ಜಗಳ ಮಾಡಿದ್ದೀರಿ ನೀವು ಮಾವನ ಜೊತೆ ಒಳ್ಳೆಯ ಕೆಟ್ಟದಾಗಿ ವರ್ತಿಸಿದ್ರಿ ಅದನ್ನು ಗುರು ಈ ಸರಿ ಮಾವನಿಗೆ ಒಳ್ಳೇದು ಮಾಡುವ ಆಯಿತಾ ಆಮೇಲೆ ಸರ್ವೀಸಸ್ ಸರ್ವೀಸಸ್ಸಿಗೆ ಹಿಂದೆ ನೀವು ಸರ್ವೀಸಸ್ನ ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಈಗ ಸರಿಯಾಗಿ ನೋಡ್ಕೊಳ್ಳಿ ಅಂತ ಇನ್ನು ಪಂಚಮದಲ್ಲಿ ಬೃಹಸ್ಪತಿ ಇದ್ರೆ ಏನಾಗ್ತದೆ ಹಿಂದಿನ ಜನ್ಮದಲ್ಲಿ ನೀವು ಮಕ್ಕಳನ್ನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಪಂಚಮಸ್ಥಾನ ಮಕ್ಕಳು ಓಕೆ ಮಕ್ಕಳನ್ನು ಸರಿ ನೋಡ್ಕೊಳ್ಳಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ಪಂಚಮದಲ್ಲಿ ಗುರು ತಂದು ನಿಲ್ಲಿಸಿಬಿಟ್ಟ ಲಗ್ನದಿಂದ ಐದನೇ ಮನೆಯಲ್ಲಿ ಗುರುವನ್ನು ಇಟ್ಟ ಅಂದರೆ ಏನಾಯಿತು ನೀವು ಬೋಧನೆಯನ್ನು ಮಾಡಬೇಕು ಮಕ್ಕಳನ್ನು ಸರಿಯಾಗಿ ನೋಡ್ಕೋಬೇಕು ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು ವಿದ್ಯಾಭ್ಯಾಸವನ್ನು ಕೊಡಬೇಕು ಹೈಯರ್ ಎಜುಕೇಷನಿಗೆ ಓಕೆ ಮಾಡಿಸ್ಬೇಕು ಹೇಳಿ ಗುರು ಅಂತ ಅಂತಂದುಬಿಟ್ಟ ಓ ಗುರು ಇದ್ದ ನಮಗೆ ಅಂತ ಅಂತೇಳಿ ಅದು ಒಳ್ಳೆಯದಲ್ಲ ಮಕ್ಕಳಿಗೆ ನೀವು ಮಕ್ಕಳನ್ನು ಒಂದು ರೀತಿಯಲ್ಲಿ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಬೆಳೆಸಿದರೆ ಮಾತ್ರ ನಿಮಗೆ ಒಳ್ಳೆಯದಾಗ್ತದೆ ಇಲ್ಲ ನಿಮಗೆ ಮತ್ತೆ ಸಂಚಿತ ಕರ್ಮಕ್ಕೆ ಆ್ಯಡ್ ಆಗ್ತದೆ ನೀವು ಮಾಡೋ ಕರ್ಮ ಇನ್ನು ನಾಲ್ಕನೇ ಮನೆಯಲ್ಲಿ ಬೃಹಸ್ಪತಿ ನೀವು ತಾಯಿಯನ್ನು ಸರಿಯಾಗಿ ಹಿಂದೆ ನೋಡ್ಕೊಳ್ಳಿಲ್ಲ ಆದ್ದರಿಂದ ಈ ಸರಿ ಬೃಹಸ್ಪತಿಯನ್ನು ನಾಲ್ಕನೇ ಮನೆಯಲ್ಲಿ ತಂದಿಟ್ಟ ಆದ್ರಿಂದ ಈ ವರ್ಷ ಈ ಬಾರಿ ನಿಮ್ಮ ಜನ್ಮದಲ್ಲಿ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಬೇಕು ಆಯ್ತಾ ಸೊ ದೊಡ್ಡ ಗಾಡಿ ದೊಡ್ಡ ಬಂಗ್ಲಾ ಎಲ್ಲ ಸಿಗ್ತದೆ ನಿಮಗೆ ಅದಕ್ಕೋಸ್ಕರ ತಾಯಿಯನ್ನು ನೋಡ್ಕೊಳ್ಲಿಕ್ಕೋಸ್ಕರ ನೋಡಿ ಎಂಥ ಚಾನ್ಸ್ ಅಲ್ವಾ ದೊಡ್ಡ ಗಾಡಿ ದೊಡ್ಡ ಬಂಗ್ಲಾ ಎಲ್ಲ ಕೊಡಿಸ್ತಾನೆ ಕಾರಣ ನಿಮ್ಗೆ ಆರಾಮ ಇಲ್ಲ ತಾಯಿಗೆ ಆರಾಮ ಮಾಡಬೇಕು ಇನ್ನು ಮೂರನೇ ಮನೆಯಲ್ಲಿ ಬೃಹಸ್ಪತಿ ಇದ್ದಲ್ಲಿ ಮೂರನೇ ಮನೆ ಬೃಹಸ್ಪತಿ ಇದು ಅವನ ಮನೆ ಅಲ್ಲ ಮೂರನೇ ಮನೆ ಇಸ್ ನಾಟ್ ಅಟ್ ಆಲ್ ಇದು ನೇಬರ್ಸ್ ಹೌಸ್ ಸಿಬ್ಲಿಂಗ್ಸ್ ಹೌಸ್ ಓಕೆ ಸೋ ಅದರಿಂದ ಏನು ಮಾಡಬೇಕು ಇಲ್ಲಿ ಇದು ಡ್ರೈವಿಂಗಿಗೆ ಮೂರನೇ ಮನೆ ನೋಡ್ತೀವಿ ಕಮ್ಯುನಿಕೇಶನ್ಗೆ ಮನೆ ಮಾಡ್ತೀವಿ ಹಾಂ ಅಲ್ಲಿದ್ದರೆ ಏನಾಗ್ತದೆ ಹಿಂದೆ ನೀವು ನಿಮ್ಮ ತಮ್ಮ ಅಥವಾ ತಂಗಿಯರಿಗೆ ಸರಿಯಾಗಿ ನೋಡಿಕೊಳ್ಳಿಲ್ಲ ಅದರಿಂದ ಈ ಸರಿ ಅವರುಗಳೆಲ್ಲ ಒಳ್ಳೆ ರೀತಿಯಲ್ಲಿ ಮೆರೆದಾಡ್ತಾರೆ ಮೂರನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಮ ಸಿಬ್ಲಿಂಗ್ಸಿಗೆ ಒಳ್ಳೇದು ನಿಮ್ಮ ನೇಬರ್ಸಿಗೆ ಒಳ್ಳೇದು ಹಿಂದಿನ ಜನ್ಮದಲ್ಲಿ ನೇಬರ್ ಜೊತೆ ಗಲಾಟೆ ಮಾಡಿದ್ರು ನೀವು ಈ ಗಲ ಈ ವರ್ಷ ನೀ ಈ ವರ್ಷ ನೀವು ಎಲ್ಲಿ ಹೋದಲ್ಲಿ ನೇಬರ್ ಜೊತೆ ಗಲಾಟೆ ಮಾಡಿದ್ರೆ ಮುಂದಿನ ವರ್ಷ ಹಾಗೆಯೇ ಆಗ್ತದೆ ಗುರುನ ತಂದು ನಿಲ್ಲಿಸ್ಬಿಟ್ಟ ಈಗ ಗುರು ನಾಭದಲ್ಲಿದ್ದರೆ ಮುಂದೆ ಮುಂದಿನ ಜನ್ಮದಲ್ಲಿ ಗುರುವನ್ನು ತೆಗೆದು ಮೂರನೇ ಮನೆಯಲ್ಲಿ ಹಾಕಿದ ಇನ್ನು ಎರಡನೇ ಮನೆಯಲ್ಲಿ ಗುರು ಇದ್ರೆ ಏನ ಮಾಡ್ತಾನೆ ಅಂದರೆ ನೋಡಿ ಎರಡನೇ ಮನೆ ಫುಡ್ ಮಾತು ಕುಟುಂಬ ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್ ಹಣಕಾಸು ವ್ಯವಹಾರ ಗುರು ಅಂತಂದ್ರೆ ಏನಾಗ್ತದೆ ಅಂದರೆ ಗುರುವಿನಿಂದ ಹಣ ಸಂಪಾದನೆ ಮಾಡಿ ಅಂತ ಹಿಂದೆ ನೀವು ಕುಟುಂಬದವರ ಹತ್ರ ಏನೋ ಜಗಳವಾಗಿಗಳೆಲ್ಲ ಕಾಲು ಮಾಡಿ ಇರಬೇಕು ಅದಕ್ಕೆ ಗುರುವನ್ನು ತಂದು ಇಲ್ಲಿ ನೋಡಿ ಕೇತು ಕೇತು ಎರಡನೇ ಮನೆಯಲ್ಲಿ ಇದ್ರೆ ಏನಾಗ್ತದೆ ಅವರು ಬಂದವರಿಗೆಲ್ಲ ಊಟ ಕರೆದು ಊಟ ತಿನ್ಸಿ ಕಳಿಸ್ತಾರೆ ತಿಂಡಿ ಕರ್ರ ಕರ್ ಕೊಡ್ತಾರೆ ಜ್ಯೂಸ್ ಕೈ ಎತ್ತಿ ಕೊಡ್ತಾರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ನಂದು ಕೇತು ಎರಡನೇ ಮನೆಯಲ್ಲಿ ನೋಡಿ ಇಲ್ಲೇ ಇದೆ ಕೇತು ಎರಡನೇ ಮನೆ ನೋಡಿ ಸೊ ನಾನು ನಮ್ಮ ಮನೆಗೆ ನೀವು ಬೇಕೋ ಬ್ಯಾಡವೋ ನಾವು ಹೋಗಿ ಆಯ್ತು ಕಾಫಿ ಮಾಡ್ಕೊಂಡು ಬಂದಾಯ್ತು ಕೊಟ್ಟಾಯ್ತು ಜ್ಯೂಸ್ ಮಾಡಿ ಆಯ್ತು ಕೊಟ್ಟಾಯ್ತು ಮನೆಯಲ್ಲಿ ಮಾಡಿ ತಿಂಡಿ ಕೊಟ್ಟಾಯ್ತು ಹೆಂಡತಿ ಸೀರೆ ಕೂಡ ನಾವು ಮೈಡ್ ಸರ್ ಕೊಟ್ಟದ್ದು ಉಂಟು ಅಂದರೆ ಕೊಡುವುದೊಂದೇ ನಮ್ಮ ಕೆಲಸ ಅವರು ಇವರು ಅಂತೇಳಿ ಇಲ್ಲ ಅದು ಯಾರಿಗೂ ನೋಡಿ ಚಂದ್ರ ಹನ್ನೆರಡನೇ ಮನೆ ಉದಾರಿ ಅಲ್ಲ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಯಾರಿಗೆ ಇದ್ರೂ ಅವರು ಉದಾರಿಗಳು ಅಂತ ಕೇತು ಎರಡನೇ ಮನೇಲಿ ಇದ್ದರೆ ಹಾಗೆ ಕೇತು ಲಗ್ನದಲ್ಲಿದ್ದರೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಗುರು ಇದ್ದರೆ ಲಗ್ನದಲ್ಲಿ ಗುರು ಇದ್ರೆ ಓಹೋ ಭಯಂಕರ ಜ್ಞಾನಿ ಬಂದವರಿಗೆಲ್ಲ ಬ್ರೈನ್ ವಾಶ್ ಮಾಡಿ ಕಳಿಸ್ತಾನೆ ಅಯ್ಯಬ್ಬ ನೀವು ಎಲ್ಲಿಯಾರೂ ಹೋಗಲಿ ಇವ್ರ ಮನೆ ಹೋಗಬೇಡಿ ಅಂತಾರೆ ಯಾಕೆ ಆ ಗುರುವಿನ ಕೆಲಸ ಹಂಗೆ ಬೋಧನೆ ಮಾಡೋದು ಬರಯ್ಯ ನೀನು ಬಾರದೆ ಬಾರದೆ ಬಂದಿದ್ದೀಯ ಬಾ ಏನು ಮಾಡ್ತಿದ್ದೀಯಾ ನೋಡಪ್ಪ ನಿನಗೆ ಹಂಗೆಲ್ಲ ಮಾಡಬಾರ್ದು ನೀನು ಏನು ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕಂತ ಹೀಗೆ ಬೋಧನೆ ಮಾಡಿ ಒಂದಿಷ್ಟು ಅಪ್ಪನಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾರೆ ಎರಡನೇ ಮನೆಯಲ್ಲಿ ಗುರು ಇದ್ದರೆ ಏನಾಗುತ್ತೆ ಒಳ್ಳೆ ರೀತಿಯಲ್ಲಿ ನಿಮಗೆ ಮಾತನಾಡಿ ಕಳಿಸ್ತಾರೆ ಅಂದರೆ ಮಾತು ಬಹಳ ಊಟ ಹಾಕ್ಸ್ತಾರೆ ಏನು ತೊಂದರೆ ಇಲ್ಲ ಬೃಹಸ್ಪತಿ ಅಲ್ವಾ ಓಕೆ ಹಣವನ್ನು ಕೊಡ್ತಾರೆ ಸೊ ಮಾತಿನಲ್ಲಿ ಮಧುರತೆ ಮಾತಿನಲ್ಲಿ ಕೇಳುವ ಕೇಳುವ ಅನಿಸುತ್ತೆ ಬೃಹಸ್ಪತಿ ಎರಡನೇ ಮನೆಯಲ್ಲಿದ್ದರೆ ಓಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅದೇ ಕೇತು ಮೂರನೇ ಮನೆಯಲ್ಲಿದ್ರೆ ಕೇತು ಮೂರನೇ ಮನೆಯಲ್ಲಿದ್ರೆ ಅವರಿಗೆ ಡ್ರೈವಿಂಗ್ ಕೊಡಿ ನಾಜೂಕಾಗಿ ಮಾಡಿ ಕಳಿಸ್ತಾರೆ ಬೇ ನೀವು ಯಾರಾದರೂ ಹೇಳಿದರೆ ಅವರು ನೀವು ಮಾಡಿದ್ದು ಹಿಂಗೆ ಅಂತ ಹೇಳಿದ್ರೆ ಅಲ್ಲೇ ಕಾರ್ ಸ್ಟೇರಿಂಗ್ ನಿಲ್ಲಿಸಿದ್ರು ಕಾರಿಂದ ಹೇಳೋದು ಗೊತ್ತಾಯಿದ್ರು ನೀನು ನೀನು ಕಾರ್ ತಗೊಂಡು ಮನೆಗೆ ಹೋಗ್ಮಾರೆ ಅಂತ ಕೇತು ನಾಲ್ಕನೇ ಮನೆಯಲ್ಲಿದ್ರೆ ನೀವು ತಾಯಿಯಿಂದ ದೂರ ಇರಬೇಕಾಗುತ್ತೆ ಓಕೆ ಕೇತು ಆ ಮನೆ ಸಿ ಕೇತು ಎಲ್ಲೇ ಇರಲಿ ಆ ಮನೆ ಸಿಗ್ನಿಫಿಕೇಶನ್ಸ್ ಇಂದ ದೂರ ಸಿಗ್ನಿಫಿಕೇಶನ್ ಬೇಡ ಕೇತು ನಿರೋಗಿ ಸಾರಿ ನಿರ್ಲಿಪ್ತ ಸನ್ಯಾಸಿ ನಾಟ್ ಇಂಟ್ರೆಸ್ಟೆಡ್ ಹ್ಯಾಪಿನೆಸ್ ಹೌಸ್ ಆಫ್ ಹ್ಯಾಪಿನೆಸ್ ಇಲ್ಲ ಪಂಚಮದಲ್ಲಿ ಕೇತು ಇದ್ರೆ ಮಕ್ಕಳು ಕೊಡಲಿಕ್ಕಿಲ್ಲ ಪುತ್ರ ಪುತ್ರಸ್ಥಾನ ಪಂಚಮಸ್ಥಾನ ಆದರೆ ಜ್ಞಾನಕಾರಕ ಅಂದ್ರೆ ನಿಮಗೆ ನಿಮ್ಮನ್ನ ಗುಡ್ ಬ್ರಿಲಿಯಂಟ್ ಆಸ್ಟ್ರಾಲಜರ್ ಮಾಡಿ ಹಾಕ್ತಾನೆ ಕೇತು ತಿಳ್ಕೊಳ್ಳಿ ಕೇತು ಪಂಚಮದಲ್ಲಿದ್ರೆ ಗುರು ಗುರುಪಂಚಮದಲ್ಲಿದ್ದರೆ ಪುತ್ರ ಕಾರಕೋ ಭಾವನಾಶಾಯ ಅಂದರೆ ಮಕ್ಕಳಾಗುವುದಿಲ್ಲ ವಕ್ರಿಯಾದರೆ ಮಾತ್ರ ಮಕ್ಕಳಾಗ್ತದೆ ಅಂತ ಹೇಳ್ಬೋದು ನಾವು ಎಷ್ಟು ಡಿಫ್ರೆನ್ಸ್ ಅಲ್ವಾ ಸೊ ಜ್ಯೋತಿಷ ಎಲ್ಲರ ಮನೆಯ ಮಾತಲ್ಲ ಅದು ಜ್ಯೋತಿಷ ಎಲ್ಲರಿಗೂ ಬರುವಂಥದ್ದಲ್ಲ ಅದು ನೀವು ವಿಡಿಯೋವನ್ನು ನೋಡ್ಬೋದು ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಇತ್ತಲ್ಲ ಅದು ಭಾಳ ಕಷ್ಟ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್ ಇಂಪ್ಲಿಮೆಂಟೇಷನಿಗೆ ನಿಮಗೆ ಪೂರ್ವಜನ್ಮ ಪುಣ್ಯ ಸ್ಥಾನ ಬರಬೇಕು ನಿಮಗೆ ಮಾತನಾಡುವ ಕೆಪಾಸಿಟಿ ಗೊತ್ತಿರಬೇಕು ನಿಮಗೆ ಅವರ ಜ್ಞಾನ ಅವರು ಯಾವ ರೀತಿಯಲ್ಲಿ ಹೋಗ್ತಾರೆ ಅನ್ನೋದು ನಿಮಗೆ ಅರ್ಥವಾಗಬೇಕು ಆಯಿತಾ ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಆರನೇ ಮನೆ ಕೇತು ಭಾಳ ಒಳ್ಳೆಯದು ಮೂರನೇ ಮನೆ ಕೇತು ಭಾಳ ಒಳ್ಳೆಯದು ಮೂರನೇ ಮನೆ ಕೇತು ಕಮ್ಯುನಿಕೇಶನ್ ಸಪೋಸ್ ಜ ಮಿಥುನದಲ್ಲಿ ಮಿತುನದಲ್ಲಿ ಕೇತು ಇದ್ದ ಮೂರನೇ ಮನೆಯಲ್ಲಿದ್ದ ನಿಮಗೆ ಪೆನ್ ತೆಗೆದ ಕೊಟ್ಟ ಒಳ್ಳೆ ಪೆನ್ ಅವನತ್ರ ಇರೋದು ಅದು ಯಾರೋ ಕೊಟ್ಟದ್ದು ಅಬ್ದುಲ್ ಕಲಾಂ ಕೊಟ್ಟದ್ದು ಪೆನ್ ನಿಮಿತ ಕೊಟ್ಟ ಅಂದರೆ ಕಮ್ಯುನಿಕೇಶನ್ ಮೆಟೀರಿಯಲ್ಸ್ ಪುಸ್ತಕ ಸ್ಟೂಡೆಂಟ್ಸಿಗೆ ಯಾರ ಬಂದರೂ ಕೊಟ್ಟ ಚೀಲ ಕೊಟ್ಟ ಕೆಲಸ ಕಸವನಿಗೆ ಸೊ ಹಾಗೆ ಆರನೇ ಮನೆಯಲ್ಲಿ ಕೇತು ಇದ್ರು ಹಾಗೆ ಆರನೇ ಮನೆಯಲ್ಲಿ ಕೇತು ಆ ಋಣ ರೋಗ ರಿಪೂ ಏಳನೇ ಮನೆಯಲ್ಲಿ ಕೇತು ಇದ್ರೆ ಹೆಂಡತಿಗೆ ವೈರಾಗ್ಯ ತಂದ ಬೇಡ ಸೆಕ್ಸ್ ಬಗ್ಗೆ ಏನು ಯೋಚನೆ ಮಾಡಬೇಡ ಎಂಟನೇ ಮನೆಯಲ್ಲಿ ಕೇತು ಇದ್ರೆ ಸ್ಪಿರಿಚುಲಿಸಮ್ ಆಧ್ಯಾತ್ಮಿಕನನ್ನಾಗಿ ಮಾಡಿಬಿಟ್ಟ ಡೆತ್ ಹೌಸ್ ಓಕೆ ಸೊ ಒಂದೊಂದಕ್ಕೆ ಒಂದೊಂದಿದೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ರೆ ಅವರು ಬ್ಲೆಸ್ಸಿಂಗ್ ಮಾಡಿದರೆ ಆ ಮಕ್ಕಳು ತುಂಬ ಎತ್ತರಕ್ಕೆ ಹೋಗ್ತಾರೆ ಅಂತ ನೋಡಿ ಎಂಥ ಒಂದು ಧರ್ಮದ ಮನೆ ಧರ್ಮದ ಮನೆಯಲ್ಲಿ ಜ್ಞಾನಕಾರಕ ಕೇತು ನಿರ್ಲಿಪ್ತನಾದಂತ ಕೇತು ಇದ್ರೆ ಬಹಳ ಒಳ್ಳೆಯ ಅಂಥವರಿಗೆ ಬ್ಲೆಂಗೇ ಮಾಡ್ಬೇಕು ಬೇರೆಯವರಿಗೆ ಅವ್ರ ಹತ್ರ ಬ್ಲೆಸ್ಸಿಂಗ್ ನೀವು ತಗೊಳ್ಬೇಕು ಓಕೆ ಸೊ ಆ ರೀತಿ ಹತ್ತನೇ ಮನೆ ಕೇತು ನಿಮ್ಗೆ ಆವಾಗಲೇ ಆವಾಗ್ಲೇ ಹೇಳಿದ್ದೇನೆ ಹನ್ನೊನೇ ಮನೆ ಕೇತು ಕೂಡ ಹಾಗೆ ಹನ್ನೊನೇ ಮನೆ ಕೇತು ಏನು ಜ್ಞಾನದ ಮನೆ ಅದು ಲಾಭದ ಮನೆ ಸ್ನೇಹಿತರ ಮನೆ ಹನ್ನೆರಡನೇ ಮನೆ ಕೇತು ಕಾರಕನೇ ಹನ್ನೆರಡನೇ ಮನೆ ಕೇತುವೆ ಕಾರಕ ಅಂದ್ರೆ ಯಾರೋ ಮೊನ್ನೆ ಒಬ್ಬರು ಹಾಕಿದರು ಹನ್ನೆರಡನೇ ಮನೇಲಿ ಕೇತು ಇದ್ದ ತಕ್ಷಣ ಅವರಿಗೆ ಮೋಕ್ಷ ಸಿಗುತ್ತಂತ ಹೇಳಕ್ ಹೋಗ್ಬೇಡಿ ಯಾರು ಹೇಳಿದ್ದದು ಹಾಗೆ ಹೀಗಂತ ಹೇಳಿದ್ದು ಉಂಟು ಕೇತು ವೈರಾಗ್ಯ ತರ್ತಾನೆ ಸನ್ಯಾಸತ್ವ ತರ್ತಾನೆ ನೀವು ಸಿಗ್ನಿಫಿಕೇಶನ್ಸ್ ಬಯಲಾಟ ಹೊಡಬೇಕು ಸಿಗ್ನಿಫಿಕೇಶನ್ ಬಯಾಟು ಹೊಡಿದ್ರೆ ನಿಮಗೆ ಜ್ಯೋತಿಷ್ಯ ಕಷ್ಟ ಅನ್ಸೋದಿಲ್ಲ ಓಕೆ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಏಟ್ಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು